ನೋಡ ದೋಸ್ತ ಕೆಂಪ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡೋ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ ದೋಸ್ತ ಕೆಂಪ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡೋ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ ದೋಸ್ತ ಕೆಂಪ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡೋ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುಮ್ತಾಜ್ ನೆಲ್ಯಡ್ಕ. ಮೋದಿಯವರನ್ನ ಅಲ್ಪಸಂಖ್ಯಾತ ವಿರೋಧಿ ಎಂದು ಬಿಂಬಿಸುತ್ತಾ ಮುಸಲ್ಮಾನರಲ್ಲಿ ಬಿಜೆಪಿ ಕುರಿತು ಭಯವನ್ನು ಸೃಷ್ಟಿಸಿ ಸಮಾಜವನ್ನ ಒಡೆದು ಆಳುತ್ತಿರುವಂತಹ ಬಿಜೆಪಿ ವಿರೋಧಿಗಳಿಗೆ ಇದು ನನ್ನ ನೇರ ಪ್ರಶ್ನೆ. ಕಳೆದ ಮೋದಿ ಆಡಳಿತದ 5 ವರ್ಷಗಳಲ್ಲಿ ಕೂಮಗಲಭೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳಲಿಲ್ಲ ಯಾಕೆ? ದುಂಬಿಗಳು ಗಲಭೆಯ ಸ್ವರೂಪವನ್ನು ಪಡೆದುಕೊಂಡಾಗಲೆಲ್ಲ ಕೇಂದ್ರೀಯ ಪಡೆಗಳನ್ನು ಕಳುಹಿಸಿ ಗಲಭೆಯನ್ನು ನಿಯಂತ್ರಿಸಿದ್ದು ಯಾರು? ಹಿಂದಿನ ಕಾಂಗ್ರೆಸ್ ಆಡಳಿತದ 60 ವರ್ಷಗಳಲ್ಲಿ ನಡೆದಂತಹ ಕೋಮಗಲಭೆ, ಹಿಂಸಾಚಾರದ ಲೆಕ್ಕಗಳನ್ನು ನೀವು ಒಪ್ಪಲು ಸಿದ್ಧರಿದ್ದೀರಾ? ಧರ್ಮದ ಹೆಸರಿನಲ್ಲಿ ಮುಸಲ್ಮಾನ ಹೆಣ್ಣು ಮಕ್ಕಳ ಶೋಷಣೆ ಮಾಡುತ್ತಿರುವಂತಹ ತ್ರಿವಳಿ ತಲಾಖ್ ಪದ್ಧತಿಯನ್ನು ಕಾನೂನಿನ ಮೂಲಕ ನಿಯಂತ್ರಿಸಿ ಮುಸಲ್ಮಾನ ಹೆಣ್ಣು ಮಕ್ಕಳ ಬೆಳಗಿಗೆ ಭರವಸೆಯಾಗಿ ನಿಂತದ್ದು ಯಾರು? ಆದರೆ ನೀವು ಮಾಡಿದ್ದಾದರೂ ಏನು? ಶಬಾನಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಹೊರತಾಗಿಯೂ ಕಾನೂನನ್ನ ಬದಲಾಯಿಸಲು ಹೊರಟಿದ್ದು ಇದೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಲ್ಲವೇ? ಪದೇ ಪದೇ ಮೋದಿ ಅವರನ್ನ ಸುಳ್ಳುಗಾರ ಸುಳ್ಳುಗಾರ ಎಂದು ಬಣ್ಣಿಸುವ ನೀವುಗಳು ಕೇವಲ ಸುಳ್ಳಿನ ಮೂಲಕ 60 ವರ್ಷಗಳ ಕಾಲ ಜನರನ್ನ ಶೋಷಣೆ ಮಾಡಲಿಲ್ಲವೇ? ನೆನಪಿಡಿ ಮತದಾರ ಬಂಧುಗಳೇ, ಭ್ರಷ್ಟಾಚಾರಿಗಳು, ದೇಶ ವಿರೋಧಿಗಳು ಮಾತ್ರವೇ ನರೇಂದ್ರ ಮೋದಿ ಅವರನ್ನ ವಿರೋಧಿಸಬಲ್ಲರೆ ಹೊರತಾಗಿ ನೈಜ ದೇಶಭಕ್ತ ಪ್ರಾಮಾಣಿಕರಲ್ಲ. ಓರ್ವ ಮುಸಲ್ಮಾನ ಯುವತಿಯಾಗಿ ಹೆಮ್ಮೆಯಿಂದ ಹೇಳಬಲ್ಲೆ, ನಮ್ಮ ದೇಶದ ಕೀರ್ತಿಯನ್ನ ಜಗದಗಲ ಪಸರಿಸಿ ಮುಸಲ್ಮಾನರ ಅಲ್ಪಸಂಖ್ಯಾತರ ಪರ ನೈಜ ಕಾಳಜಿಯನ್ನು ಹೊಂದಿರುವಂತಹ ನರೇಂದ್ರ ಮೋದಿ ಅವರಿಗೆ ನನ್ನ ಮತ. ಪ್ರತಿಯೊಬ್ಬ ಮುಸಲ್ಮಾನ ಮಹಿಳೆಯರಿಗೂ ನಾನು ಹೇಳಬಯಸುವುದೇನೆಂದರೆ, ಯಾವುದೇ ಸುಳ್ಳುಗಳಿಗೆ ಮರುಳಾಗಬೇಡಿ, ಭೀತಿಗೆ ಒಳಗಾಗಬೇಡಿ. ನಮ್ಮ ಉತ್ತಮ ಭವಿಷ್ಯಕ್ಕಾಗಿ ಮೋದಿಯವರನ್ನ ಬೆಂಬಲಿಸೋಣ. ಜೈ ಭಾರತ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುಮ್ತಾಜ್ ನೆಲ್ಯಡ್ಕ. ಮೋದಿಯವರನ್ನ ಅಲ್ಪಸಂಖ್ಯಾತ ವಿರೋಧಿ ಎಂದು ಬಿಂಬಿಸುತ್ತಾ ಮುಸಲ್ಮಾನರಲ್ಲಿ ಬಿಜೆಪಿ ಕುರಿತು ಭಯವನ್ನ ಸೃಷ್ಟಿಸಿ ಸಮಾಜವನ್ನ ಒಡೆದು ಆಳುತ್ತಿರುವಂತಹ ಬಿಜೆಪಿ ವಿರೋಧಿಗಳಿಗೆ ಇದು ನನ್ನ ನೇರ ಪ್ರಶ್ನೆ. ಕಳೆದ ಮೋದಿ ಆಡಳಿತದ 5 ವರ್ಷಗಳಲ್ಲಿ ಕೂಮಗಲಭೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳಲಿಲ್ಲ ಯಾಕೆ? ದುಂಬಿಗಳು ಗಲಭೆಯ ಸ್ವರೂಪವನ್ನು ಪಡೆದುಕೊಂಡಾಗಲೆಲ್ಲ ಕೇಂದ್ರೀಯ ಪಡೆಗಳನ್ನು ಕಳುಹಿಸಿ ಗಲಭೆಯನ್ನು ನಿಯಂತ್ರಿಸಿದ್ದು ಯಾರು? ಹಿಂದಿನ ಕಾಂಗ್ರೆಸ್ ಆಡಳಿತದ 60 ವರ್ಷಗಳಲ್ಲಿ ನಡೆದಂತಹ ಕೋಮಗಲಭೆ, ಹಿಂಸಾಚಾರದ ಲೆಕ್ಕಗಳನ್ನು ನೀವು ಒಪ್ಪಲು ಸಿದ್ಧರಿದ್ದೀರಾ? ಧರ್ಮದ ಹೆಸರಿನಲ್ಲಿ ಮುಸಲ್ಮಾನ ಹೆಣ್ಣು ಮಕ್ಕಳ ಶೋಷಣೆ ಮಾಡುತ್ತಿರುವಂತಹ ತ್ರಿವಳಿ ತಲಾಖ್ ಪದ್ಧತಿಯನ್ನ ಕಾನೂನಿನ ಮೂಲಕ ನಿಯಂತ್ರಿಸಿ ಮುಸಲ್ಮಾನ ಹೆಣ್ಣು ಮಕ್ಕಳ ಬೆಳಗಿಗೆ ಭರವಸೆಯಾಗಿ ನಿಂತದ್ದು ಯಾರು? ಆದರೆ ನೀವು ಮಾಡಿದ್ದಾದರೂ ಏನು? ಶಬಾನಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಹೊರತಾಗಿಯೂ ಕಾನೂನನ್ನ ಬದಲಾಯಿಸಲು ಹೊರಟಿದ್ದು ಇದೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಲ್ಲವೇ? ಪದೇ ಪದೇ ಮೋದಿ ಅವರನ್ನ ಸುಳ್ಳುಗಾರ ಸುಳ್ಳುಗಾರ ಎಂದು ಬಣ್ಣಿಸುವ ನೀವುಗಳು ಕೇವಲ ಸುಳ್ಳಿನ ಮೂಲಕ 60 ವರ್ಷಗಳ ಕಾಲ ಜನರನ್ನ ಶೋಷಣೆ ಮಾಡಲಿಲ್ಲವೇ? ನೆನಪಿಡಿ ಮತದಾರ ಬಂಧುಗಳೇ, ಭ್ರಷ್ಟಾಚಾರಿಗಳು, ದೇಶ ವಿರೋಧಿಗಳು ಮಾತ್ರವೇ ನರೇಂದ್ರ ಮೋದಿ ಅವರನ್ನ ವಿರೋಧಿಸಬಲ್ಲರೆ ಹೊರತಾಗಿ ನೈಜ ದೇಶಭಕ್ತ ಪ್ರಾಮಾಣಿಕರಲ್ಲ.
ಓರ್ವ ಮುಸಲ್ಮಾನ ಯುವತಿಯಾಗಿ ಹೆಮ್ಮೆಯಿಂದ ಹೇಳಬಲ್ಲೆ, ನಮ್ಮ ದೇಶದ ಕೀರ್ತಿಯನ್ನ ಜಗದಗಲ ಪಸರಿಸಿ ಮುಸಲ್ಮಾನರ ಅಲ್ಪಸಂಖ್ಯಾತರ ಪರ ನೈಜ ಕಾಳಜಿಯನ್ನು ಹೊಂದಿರುವಂತಹ ನರೇಂದ್ರ ಮೋದಿ ಅವರಿಗೆ ನನ್ನ ಮತ. ಪ್ರತಿಯೊಬ್ಬ ಮುಸಲ್ಮಾನ ಮಹಿಳೆಯರಿಗೂ ನಾನು ಹೇಳಬಯಸುವುದೇನೆಂದರೆ, ಯಾವುದೇ ಸುಳ್ಳುಗಳಿಗೆ ಮರುಳಾಗಬೇಡಿ, ಭೀತಿಗೆ ಒಳಗಾಗಬೇಡಿ. ನಮ್ಮ ಉತ್ತಮ ಭವಿಷ್ಯಕ್ಕಾಗಿ ಮೋದಿಯವರನ್ನ ಬೆಂಬಲಿಸೋಣ. ಜೈ ಭಾರತ್. ಪಾಲ್ಗೊಂಡಿದ್ರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8722515659 9901821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುಮ್ತಾಜ್ ನೆಲ್ಯಡ್ಕ. ಮೋದಿಯವರನ್ನ ಅಲ್ಪಸಂಖ್ಯಾತ ವಿರೋಧಿ ಎಂದು ಬಿಂಬಿಸುತ್ತಾ ಮುಸಲ್ಮಾನರಲ್ಲಿ ಬಿಜೆಪಿ ಕುರಿತು ಭಯವನ್ನು ಸೃಷ್ಟಿಸಿ ಸಮಾಜವನ್ನ ಒಡೆದು ಆಡುತ್ತಿರುವಂತಹ ಬಿಜೆಪಿ ವಿರೋಧಿಗಳಿಗೆ ಇದು ನನ್ನ ನೇರ ಪ್ರಶ್ನೆ. ಕಳೆದ ಮೋದಿ ಆಡಳಿತದ 5 ವರ್ಷಗಳಲ್ಲಿ ಕೋಮುಗಲಭೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳಲಿಲ್ಲ ಯಾಕೆ? ದುಂಬಿಗಳು ಗಲಭೆಯ ಸ್ವರೂಪವನ್ನು ಪಡೆದುಕೊಂಡಾಗಲೆಲ್ಲ ಕೇಂದ್ರೀಯ ಪಡೆಗಳನ್ನು ಕಳುಹಿಸಿ ಗಲಭೆಯನ್ನು ನಿಯಂತ್ರಿಸಿದ್ದು ಯಾರು? ಹಿಂದಿನ ಕಾಂಗ್ರೆಸ್ ಆಡಳಿತದ 60 ವರ್ಷಗಳಲ್ಲಿ ನಡೆದಂತಹ ಕೋಮುಗಲಭೆ ಹಿಂಸಾಚಾರದ ಲೆಕ್ಕಗಳನ್ನು ನೀವು ಒಪ್ಪಲು ಸಿದ್ಧರಿದ್ದೀರಾ? ಧರ್ಮದ ಹೆಸರಿನಲ್ಲಿ ಮುಸಲ್ಮಾನ ಹೆಣ್ಣು ಮಕ್ಕಳ ಶೋಷಣೆ ಮಾಡುತ್ತಿರುವಂತಹ ತ್ರಿವಳಿ ತಲಾಖ್ ಪದ್ಧತಿಯನ್ನ ಕಾನೂನಿನ ಮೂಲಕ ನಿಯಂತ್ರಿಸಿ ಮುಸಲ್ಮಾನ ಹೆಣ್ಣು ಮಕ್ಕಳ ಬೆಳಗಿಗೆ ಭರವಸೆಯಾಗಿ ನಿಂತದ್ದು ಯಾರು? ಆದರೆ ನೀವು ಮಾಡಿದ್ದಾದರೂ ಏನು? ಶಬಾನಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಹೊರತಾಗಿಯೂ ಕಾನೂನನ್ನ ಬದಲಾಯಿಸಲು ಹೊರಟಿದ್ದು ಇದೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಲ್ಲವೇ? ಪದೇ ಪದೇ ಮೋದಿ ಅವರನ್ನ ಸುಳ್ಳುಗಾರ ಎಂದ ಬಣ್ಣಿಸುವ ನೀವುಗಳು ಕೇವಲ ಸುಳ್ಳಿನ ಮೂಲಕ 60 ವರ್ಷಗಳ ಕಾಲ ಜನರನ್ನ ಶೋಷಣೆ ಮಾಡಲಿಲ್ಲವೇ? ನೆನಪಿಡಿ ಮತದಾರ ಬಂಧುಗಳೇ, ಭ್ರಷ್ಟಾಚಾರಿಗಳು, ದೇಶ ವಿರೋಧಿಗಳು ಮಾತ್ರವೇ ನರೇಂದ್ರ ಮೋದಿ ಅವರನ್ನ ವಿರೋಧಿಸಬಲ್ಲರೆ ಹೊರತಾಗಿ ನೈಜ ದೇಶಭಕ್ತ ಪ್ರಾಮಾಣಿಕರಲ್ಲ. ಓರ್ವ ಮುಸಲ್ಮಾನ ಯುವತಿಯಾಗಿ ಹೆಮ್ಮೆಯಿಂದ ಹೇಳಬಲ್ಲೆ, ನಮ್ಮ ದೇಶದ ಕೀರ್ತಿಯನ್ನ ಜಗದಗಲ ಪಸರಿಸಿ ಮುಸಲ್ಮಾನರ ಅಲ್ಪಸಂಖ್ಯಾತರ ಪರ ನೈಜ ಕಾಳಜಿಯನ್ನು ಹೊಂದಿರುವಂತಹ ನರೇಂದ್ರ ಮೋದಿ ಅವರಿಗೆ ನನ್ನ ಮತ. ಪ್ರತಿಯೊಬ್ಬ ಮುಸಲ್ಮಾನ ಮಹಿಳೆಯರಿಗೂ ನಾನು ಹೇಳಬಯಸುವುದೇನೆಂದರೆ, ಯಾವುದೇ ಸುಳ್ಳುಗಳಿಗೆ ಮರುಳಾಗಬೇಡಿ, ಭೀತಿಗೆ ಒಳಗಾಗಬೇಡಿ. ನಮ್ಮ ಉತ್ತಮ ಭವಿಷ್ಯಕ್ಕಾಗಿ ಮೋದಿಯವರನ್ನ ಬೆಂಬಲಿಸೋಣ. ಜೈ ಭಾರತ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುಮ್ತಾಜ್ ನೆಲ್ಯಡ್ಕ. ಮೋದಿಯವರನ್ನ ಅಲ್ಪಸಂಖ್ಯಾತ ವಿರೋಧಿ ಎಂದು ಬಿಂಬಿಸುತ್ತಾ ಮುಸಲ್ಮಾನರಲ್ಲಿ ಬಿಜೆಪಿ ಕುರಿತು ಭಯವನ್ನು ಸೃಷ್ಟಿಸಿ ಸಮಾಜವನ್ನ ಒಡೆದು ಆಡುತ್ತಿರುವಂತಹ ಬಿಜೆಪಿ ವಿರೋಧಿಗಳಿಗೆ ಇದು ನನ್ನ ನೇರ ಪ್ರಶ್ನೆ. ಕಳೆದ ಮೋದಿ ಆಡಳಿತದ 5 ವರ್ಷಗಳಲ್ಲಿ ಕೋಮುಗಲಭೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳಲಿಲ್ಲ ಯಾಕೆ? ದುಂಬಿಗಳು ಗಲಭೆಯ ಸ್ವರೂಪವನ್ನು ಪಡೆದುಕೊಂಡಾಗಲೆಲ್ಲ ಕೇಂದ್ರೀಯ ಪಡೆಗಳನ್ನ ಕಳುಹಿಸಿ ಗಲಭೆಯನ್ನ ನಿಯಂತ್ರಿಸಿದ್ದು ಯಾರು? ಹಿಂದಿನ ಕಾಂಗ್ರೆಸ್ ಆಡಳಿತದ 60 ವರ್ಷಗಳಲ್ಲಿ ನಡೆದಂತಹ ಕೋಮುಗಲಭೆ ಹಿಂಸಾಚಾರದ ಲೆಕ್ಕಗಳನ್ನು ನೀವು ಒಪ್ಪಲು ಸಿದ್ಧರಿದ್ದೀರಾ? ಧರ್ಮದ ಹೆಸರಿನಲ್ಲಿ
ಮುಸಲ್ಮಾನ ಹೆಣ್ಣು ಮಕ್ಕಳ ಶೋಷಣೆ ಮಾಡುತ್ತಿರುವಂತಹ ತ್ರಿವಳಿ ತಲಾಖ್ ಪದ್ಧತಿಯನ್ನ ಕಾನೂನಿನ ಮೂಲಕ ನಿಯಂತ್ರಿಸಿ ಮುಸಲ್ಮಾನ ಹೆಣ್ಣು ಮಕ್ಕಳ ಬೆಳಗಿಗೆ ಭರವಸೆಯಾಗಿ ನಿಂತದ್ದು ಯಾರು? ಆದರೆ ನೀವು ಮಾಡಿದ್ದಾದರೂ ಏನು? ಶಬಾನಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಹೊರತಾಗಿಯೂ ಕಾನೂನನ್ನ ಬದಲಾಯಿಸಲು ಹೊರಟಿದ್ದು ಇದೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಲ್ಲವೇ? ಪದೇ ಪದೇ ಮೋದಿ ಅವರನ್ನ ಸುಳ್ಳುಗಾರ ಸುಳ್ಳುಗಾರ ಎಂದ ಬಣ್ಣಿಸುವ ನೀವುಗಳು ಕೇವಲ ಸುಳ್ಳಿನ ಮೂಲಕ 60 ವರ್ಷಗಳ ಕಾಲ ಜನರನ್ನ ಶೋಷಣೆ ಮಾಡಲಿಲ್ಲವೇ? ನೆನಪಿಡಿ ಮತದಾರ ಬಂಧುಗಳೇ, ಭ್ರಷ್ಟಾಚಾರಿಗಳು ದೇಶ ವಿರೋಧಿಗಳು ಮಾತ್ರವೇ ನರೇಂದ್ರ ಮೋದಿ ಅವರನ್ನ ವಿರೋಧಿಸಬಲ್ಲರೆ ಹೊರತಾಗಿ ನೈಜ ದೇಶಭಕ್ತ ಪ್ರಾಮಾಣಿಕರಲ್ಲ. ಓರ್ವ ಮುಸಲ್ಮಾನ ಯುವತಿಯಾಗಿ ಹೆಮ್ಮೆಯಿಂದ ಹೇಳಬಲ್ಲೆ, ನಮ್ಮ ದೇಶದ ಕೀರ್ತಿಯನ್ನ ಜಗದಗಲ ಪಸರಿಸಿ ಮುಸಲ್ಮಾನರ ಅಲ್ಪಸಂಖ್ಯಾತರ ಪರ ನೈಜ ಕಾಳಜಿಯನ್ನು ಹೊಂದಿರುವಂತಹ ನರೇಂದ್ರ ಮೋದಿ ಅವರಿಗೆ ನನ್ನ ಮತ. ಪ್ರತಿಯೊಬ್ಬ ಮುಸಲ್ಮಾನ ಮಹಿಳೆಯರಿಗೂ ನಾನು ಹೇಳಬಯಸುವುದೇನೆಂದರೆ, ಯಾವುದೇ ಸುಳ್ಳುಗಳಿಗೆ ಮರುಳಾಗಬೇಡಿ, ಭೀತಿಗೆ ಒಳಗಾಗಬೇಡಿ. ನಮ್ಮ ಉತ್ತಮ ಭವಿಷ್ಯಕ್ಕಾಗಿ ಮೋದಿಯವರನ್ನ ಬೆಂಬಲಿಸೋಣ. ಜೈ ಭಾರತ್. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುಮ್ತಾಜ್ ನೆಲ್ಯಡ್ಕ. ಮೋದಿಯವರನ್ನ ಅಲ್ಪಸಂಖ್ಯಾತ ವಿರೋಧಿ ಎಂದು ಬಿಂಬಿಸುತ್ತಾ ಮುಸಲ್ಮಾನರಲ್ಲಿ ಬಿಜೆಪಿ ಕುರಿತು ಭಯವನ್ನು ಸೃಷ್ಟಿಸಿ ಸಮಾಜವನ್ನ ಒಡೆದು ಆಡುತ್ತಿರುವಂತಹ ಬಿಜೆಪಿ ವಿರೋಧಿಗಳಿಗೆ ಇದು ನನ್ನ ನೇರ ಪ್ರಶ್ನೆ. ಕಳೆದ ಮೋದಿ ಆಡಳಿತದ 5 ವರ್ಷಗಳಲ್ಲಿ ಕೋಮುಗಲಭೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳಲಿಲ್ಲ ಯಾಕೆ? ದುಂಬಿಗಳು ಗಲಭೆಯ ಸ್ವರೂಪವನ್ನು ಪಡೆದುಕೊಂಡಾಗಲೆಲ್ಲ ಕೇಂದ್ರೀಯ ಪಡೆಗಳನ್ನು ಕಳುಹಿಸಿ ಗಲಭೆಯನ್ನ ನಿಯಂತ್ರಿಸಿದ್ದು ಯಾರು? ಹಿಂದಿನ ಕಾಂಗ್ರೆಸ್ ಆಡಳಿತದ 60 ವರ್ಷಗಳಲ್ಲಿ ನಡೆದಂತಹ ಕೋಮುಗಲಭೆ ಹಿಂಸಾಚಾರದ ಲೆಕ್ಕಗಳನ್ನು ನೀವು ಒಪ್ಪಲು ಸಿದ್ಧರಿದ್ದೀರಾ? ಧರ್ಮದ ಹೆಸರಿನಲ್ಲಿ ಮುಸಲ್ಮಾನ ಹೆಣ್ಣು ಮಕ್ಕಳ ಶೋಷಣೆ ಮಾಡುತ್ತಿರುವಂತಹ ತ್ರಿವಳಿ ತಲಾಖ್ ಪದ್ಧತಿಯನ್ನ ಕಾನೂನಿನ ಮೂಲಕ ನಿಯಂತ್ರಿಸಿ ಮುಸಲ್ಮಾನ ಹೆಣ್ಣು ಮಕ್ಕಳ ಬೆಳಗಿಗೆ ಭರವಸೆಯಾಗಿ ನಿಂತದ್ದು ಯಾರು? ಆದರೆ ನೀವು ಮಾಡಿದ್ದಾದರೂ ಏನು? ಶಬಾನಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಹೊರತಾಗಿಯೂ ಕಾನೂನನ್ನ ಬದಲಾಯಿಸಲು ಹೊರಟಿದ್ದು ಇದೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಲ್ಲವೇ? ಪದೇ ಪದೇ ಮೋದಿ ಅವರನ್ನ ಸುಳ್ಳುಗಾರ ಸುಳ್ಳುಗಾರ ಎಂದ ಬಣ್ಣಿಸುವ ನೀವುಗಳು ಕೇವಲ ಸುಳ್ಳಿನ ಮೂಲಕ 60 ವರ್ಷಗಳ ಕಾಲ ಜನರನ್ನ ಶೋಷಣೆ ಮಾಡಲಿಲ್ಲವೇ? ನೆನಪಿಡಿ ಮತದಾರ ಬಂಧುಗಳೇ, ಭ್ರಷ್ಟಾಚಾರಿಗಳು ದೇಶ ವಿರೋಧಿಗಳು ಮಾತ್ರವೇ ನರೇಂದ್ರ ಮೋದಿ ಅವರನ್ನ ವಿರೋಧಿಸಬಲ್ಲರೆ ಹೊರತಾಗಿ ನೈಜ ದೇಶಭಕ್ತ ಪ್ರಾಮಾಣಿಕರಲ್ಲ. ಓರ್ವ ಮುಸಲ್ಮಾನ ಯುವತಿಯಾಗಿ ಹೆಮ್ಮೆಯಿಂದ ಹೇಳಬಲ್ಲೆ, ನಮ್ಮ ದೇಶದ ಕೀರ್ತಿಯನ್ನ ಜಗದಗಲ ಪಸರಿಸಿ ಮುಸಲ್ಮಾನರ ಅಲ್ಪಸಂಖ್ಯಾತರ ಪರ ನೈಜ ಕಾಳಜಿಯನ್ನು ಹೊಂದಿರುವಂತಹ ನರೇಂದ್ರ ಮೋದಿ ಅವರಿಗೆ ನನ್ನ ಮತ. ಪ್ರತಿಯೊಬ್ಬ ಮುಸಲ್ಮಾನ ಮಹಿಳೆಯರಿಗೂ ನಾನು ಹೇಳಬಯಸುವುದೇನೆಂದರೆ, ಯಾವುದೇ ಸುಳ್ಳುಗಳಿಗೆ ಮರುಳಾಗಬೇಡಿ, ಭೀತಿಗೆ ಒಳಗಾಗಬೇಡಿ. ನಮ್ಮ ಉತ್ತಮ ಭವಿಷ್ಯಕ್ಕಾಗಿ ಮೋದಿಯವರನ್ನ ಬೆಂಬಲಿಸೋಣ. ಜೈ ಭಾರತ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುಮ್ತಾಜ್ ನೆಲ್ಯಡ್ಕ. ಮೋದಿಯವರನ್ನ ಅಲ್ಪಸಂಖ್ಯಾತ ವಿರೋಧಿ ಎಂದು ಬಿಂಬಿಸುತ್ತಾ ಮುಸಲ್ಮಾನರಲ್ಲಿ ಬಿಜೆಪಿ ಕುರಿತು ಭಯವನ್ನು ಸೃಷ್ಟಿಸಿ ಸಮಾಜವನ್ನ ಒಡೆದು ಆಳುತ್ತಿರುವಂತಹ ಬಿಜೆಪಿ ವಿರೋಧಿಗಳಿಗೆ ಇದು ನನ್ನ ನೇರ ಪ್ರಶ್ನೆ. ಕಳೆದ ಮೋದಿ ಆಡಳಿತದ 5 ವರ್ಷಗಳಲ್ಲಿ ಕೋಮುಗಲಭೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳಲಿಲ್ಲ ಯಾಕೆ? ದುಂಬಿಗಳು ಗಲಭೆಯ ಸ್ವರೂಪವನ್ನು ಪಡೆದುಕೊಂಡಾಗಲೆಲ್ಲ ಕೇಂದ್ರೀಯ ಪಡೆಗಳನ್ನು ಕಳುಹಿಸಿ ಗಲಭೆಯನ್ನು ನಿಯಂತ್ರಿಸಿದ್ದು ಯಾರು?
ಹಿಂದಿನ ಕಾಂಗ್ರೆಸ್ ಆಡಳಿತದ 60 ವರ್ಷಗಳಲ್ಲಿ ನಡೆದಂತಹ ಕೋಮುಗಲಭೆ ಹಿಂಸಾಚಾರದ ಲೆಕ್ಕಗಳನ್ನು ನೀವು ಒಪ್ಪಲು ಸಿದ್ಧರಿದ್ದೀರಾ? ಧರ್ಮದ ಹೆಸರಿನಲ್ಲಿ ಮುಸಲ್ಮಾನ ಹೆಣ್ಣು ಮಕ್ಕಳ ಶೋಷಣೆ ಮಾಡುತ್ತಿರುವಂತಹ ತ್ರಿವಳಿ ತಲಾಖ್ ಪದ್ಧತಿಯನ್ನ ಕಾನೂನಿನ ಮೂಲಕ ನಿಯಂತ್ರಿಸಿ ಮುಸಲ್ಮಾನ ಹೆಣ್ಣು ಮಕ್ಕಳ ಬೆಳಗಿಗೆ ಭರವಸೆಯಾಗಿ ನಿಂತದ್ದು ಯಾರು? ಆದರೆ ನೀವು ಮಾಡಿದ್ದಾದರೂ ಏನು? ಶಬಾನಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಹೊರತಾಗಿಯೂ ಕಾನೂನನ್ನ ಬದಲಾಯಿಸಲು ಹೊರಟಿದ್ದು ಇದೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಲ್ಲವೇ? ಪದೇ ಪದೇ ಮೋದಿ ಅವರನ್ನ ಸುಳ್ಳುಗಾರ ಎಂದ ಬಣ್ಣಿಸುವ ನೀವುಗಳು ಕೇವಲ ಸುಳ್ಳಿನ ಮೂಲಕ 60 ವರ್ಷಗಳ ಕಾಲ ಜನರನ್ನ ಶೋಷಣೆ ಮಾಡಲಿಲ್ಲವೇ? ನೆನಪಿಡಿ ಮತದಾರ ಬಂಧುಗಳೇ, ಭ್ರಷ್ಟಾಚಾರಿಗಳು ದೇಶ ವಿರೋಧಿಗಳು ಮಾತ್ರವೇ ನರೇಂದ್ರ ಮೋದಿ ಅವರನ್ನ ವಿರೋಧಿಸಬಲ್ಲರೆ ಹೊರತಾಗಿ ನೈಜ ದೇಶಭಕ್ತ ಪ್ರಾಮಾಣಿಕರಲ್ಲ. ಓರ್ವ ಮುಸಲ್ಮಾನ ಯುವತಿಯಾಗಿ ಹೆಮ್ಮೆಯಿಂದ ಹೇಳಬಲ್ಲೆ, ನಮ್ಮ ದೇಶದ ಕೀರ್ತಿಯನ್ನ ಜಗದಗಲ ಪಸರಿಸಿ ಮುಸಲ್ಮಾನರ ಅಲ್ಪಸಂಖ್ಯಾತರ ಪರ ನೈಜ ಕಾಳಜಿಯನ್ನು ಹೊಂದಿರುವಂತಹ ನರೇಂದ್ರ ಮೋದಿ ಅವರಿಗೆ ನನ್ನ ಮತ. ಪ್ರತಿಯೊಬ್ಬ ಮುಸಲ್ಮಾನ ಮಹಿಳೆಯರಿಗೂ ನಾನು ಹೇಳಬಯಸುವುದೇನೆಂದರೆ, ಯಾವುದೇ ಸುಳ್ಳುಗಳಿಗೆ ಮರುಳಾಗಬೇಡಿ, ಭೀತಿಗೆ ಒಳಗಾಗಬೇಡಿ. ನಮ್ಮ ಉತ್ತಮ ಭವಿಷ್ಯಕ್ಕಾಗಿ ಮೋದಿಯವರನ್ನ ಬೆಂಬಲಿಸೋಣ. ಜೈ ಭಾರತ್. ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನ ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ? ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ECG, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8721565599001821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುಮ್ತಾಜ್ ನೆಲ್ಯಡ್ಕ. ಮೋದಿ ಅವರನ್ನ ಅಲ್ಪಸಂಖ್ಯಾತ ವಿರೋಧಿ ಎಂದು ಬಿಂಬಿಸುತ್ತಾ ಮುಸಲ್ಮಾನರಲ್ಲಿ ಬಿಜೆಪಿಯ ಕುರಿತು ಭಯವನ್ನು ಸೃಷ್ಟಿಸಿ ಸಮಾಜವನ್ನ ಒಡೆದು ಆಳುತ್ತಿರುವಂತಹ ಬಿಜೆಪಿ ವಿರೋಧಿಗಳಿಗೆ ಇದು ನನ್ನ ನೇರ ಪ್ರಶ್ನೆ. ಕಳೆದ ಮೋದಿ ಆಡಳಿತದ 5 ವರ್ಷಗಳಲ್ಲಿ ಕೋಮುಗಲಭೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳಲಿಲ್ಲ ಯಾಕೆ? ದುಂಬಿಗಳು ಗಲಭೆಯ ಸ್ವರೂಪವನ್ನು ಪಡೆದುಕೊಂಡಾಗಲೆಲ್ಲ ಕೇಂದ್ರೀಯ ಪಡೆಗಳನ್ನು ಕಳುಹಿಸಿ ಗಲಭೆಯನ್ನು ನಿಯಂತ್ರಿಸಿದ್ದು ಯಾರು? ಹಿಂದಿನ ಕಾಂಗ್ರೆಸ್ ಆಡಳಿತದ 60 ವರ್ಷಗಳಲ್ಲಿ ನಡೆದಂತಹ ಕೋಮುಗಲಭೆ ಹಿಂಸಾಚಾರದ ಲೆಕ್ಕಗಳನ್ನು ನೀವು ಒಪ್ಪಲು ಸಿದ್ಧರಿದ್ದೀರಾ? ಧರ್ಮದ ಹೆಸರಿನಲ್ಲಿ ಮುಸಲ್ಮಾನ ಹೆಣ್ಣು ಮಕ್ಕಳ ಶೋಷಣೆ ಮಾಡುತ್ತಿರುವಂತಹ ತ್ರಿವಳಿ ತಲಾಖ್ ಪದ್ಧತಿಯನ್ನ ಕಾನೂನಿನ ಮೂಲಕ ನಿಯಂತ್ರಿಸಿ ಮುಸಲ್ಮಾನ ಹೆಣ್ಣು ಮಕ್ಕಳ ಬೆಳಗಿಗೆ ಭರವಸೆಯಾಗಿ ನಿಂತದ್ದು ಯಾರು? ಆದರೆ ನೀವು ಮಾಡಿದ್ದಾದರೂ ಏನು? ಶಬಾನಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಹೊರತಾಗಿಯೂ ಕಾನೂನನ್ನ ಬದಲಾಯಿಸಲು ಹೊರಟಿದ್ದು ಇದೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಲ್ಲವೇ? ಪದೇ ಪದೇ ಮೋದಿ ಅವರನ್ನ ಸುಳ್ಳುಗಾರ ಎಂದ ಬಣ್ಣಿಸುವ ನೀವುಗಳು ಕೇವಲ ಸುಳ್ಳಿನ ಮೂಲಕ 60 ವರ್ಷಗಳ ಕಾಲ ಜನರನ್ನ ಶೋಷಣೆ ಮಾಡಲಿಲ್ಲವೇ? ನೆನಪಿಡಿ ಮತದಾರ ಬಂಧುಗಳೇ, ಭ್ರಷ್ಟಾಚಾರಿಗಳು ದೇಶ ವಿರೋಧಿಗಳು ಮಾತ್ರವೇ ನರೇಂದ್ರ ಮೋದಿ ಅವರನ್ನ ವಿರೋಧಿಸಬಲ್ಲರೆ ಹೊರತಾಗಿ ನೈಜ ದೇಶಭಕ್ತ ಪ್ರಾಮಾಣಿಕರಲ್ಲ. ಓರ್ವ ಮುಸಲ್ಮಾನ ಯುವತಿಯಾಗಿ ಹೆಮ್ಮೆಯಿಂದ ಹೇಳಬಲ್ಲೆ, ನಮ್ಮ ದೇಶದ ಕೀರ್ತಿಯನ್ನ ಜಗದಗಲ ಪಸರಿಸಿ ಮುಸಲ್ಮಾನರ ಅಲ್ಪಸಂಖ್ಯಾತರ ಪರ ನೈಜ ಕಾಳಜಿಯನ್ನು ಹೊಂದಿರುವಂತಹ ನರೇಂದ್ರ ಮೋದಿ ಅವರಿಗೆ ನನ್ನ ಮತ.
ಪ್ರತಿಯೊಬ್ಬ ಮುಸಲ್ಮಾನ ಮಹಿಳೆಯರಿಗೂ ನಾನು ಹೇಳ ಬಯಸುವುದೇನೆಂದರೆ, ಯಾವುದೇ ಸುಳ್ಳುಗಳಿಗೆ ಮರುಳಾಗಬೇಡಿ, ಭೀತಿಗೆ ಒಳಗಾಗಬೇಡಿ. ನಮ್ಮ ಉತ್ತಮ ಭವಿಷ್ಯಕ್ಕಾಗಿ ಮೋದಿಯವರನ್ನ ಬೆಂಬಲಿಸೋಣ. ಜೈ ಭಾರತ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುಮ್ತಾಜ್ ನೆಲ್ಯಡ್ಕ. ಮೋದಿಯವರನ್ನ ಅಲ್ಪಸಂಖ್ಯಾತ ವಿರೋಧಿ ಎಂದು ಬಿಂಬಿಸುತ್ತಾ ಮುಸಲ್ಮಾನರಲ್ಲಿ ಬಿಜೆಪಿ ಕುರಿತು ಭಯವನ್ನು ಸೃಷ್ಟಿಸಿ ಸಮಾಜವನ್ನ ಒಡೆದು ಆಳುತ್ತಿರುವಂತಹ ಬಿಜೆಪಿ ವಿರೋಧಿಗಳಿಗೆ ಇದು ನನ್ನ ನೇರ ಪ್ರಶ್ನೆ. ಕಳೆದ ಮೋದಿ ಆಡಳಿತದ 5 ವರ್ಷಗಳಲ್ಲಿ ಕೋಮುಗಲಭೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳಲಿಲ್ಲ ಯಾಕೆ? ದುಂಬಿಗಳು ಗಲಭೆಯ ಸ್ವರೂಪವನ್ನು ಪಡೆದುಕೊಂಡಾಗಲೆಲ್ಲ ಕೇಂದ್ರೀಯ ಪಡೆಗಳನ್ನು ಕಳುಹಿಸಿ ಗಲಭೆಯನ್ನು ನಿಯಂತ್ರಿಸಿದ್ದು ಯಾರು? ಹಿಂದಿನ ಕಾಂಗ್ರೆಸ್ ಆಡಳಿತದ 60 ವರ್ಷಗಳಲ್ಲಿ ನಡೆದಂತಹ ಕೋಮುಗಲಭೆ ಹಿಂಸಾಚಾರದ ಲೆಕ್ಕಗಳನ್ನು ನೀವು ಒಪ್ಪಲು ಸಿದ್ಧರಿದ್ದೀರಾ? ಧರ್ಮದ ಹೆಸರಿನಲ್ಲಿ ಮುಸಲ್ಮಾನ ಹೆಣ್ಣು ಮಕ್ಕಳ ಶೋಷಣೆ ಮಾಡುತ್ತಿರುವಂತಹ ತ್ರಿವಳಿ ತಲಾಖ್ ಪದ್ಧತಿಯನ್ನ ಕಾನೂನಿನ ಮೂಲಕ ನಿಯಂತ್ರಿಸಿ ಮುಸಲ್ಮಾನ ಹೆಣ್ಣು ಮಕ್ಕಳ ಬೆಳಗಿಗೆ ಭರವಸೆಯಾಗಿ ನಿಂತದ್ದು ಯಾರು? ಆದರೆ ನೀವು ಮಾಡಿದ್ದಾದರೂ ಏನು? ಶಬಾನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಹೊರತಾಗಿಯೂ ಕಾನೂನನ್ನ ಬದಲಾಯಿಸಲು ಹೊರಟಿದ್ದು ಇದೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಲ್ಲವೇ? ಪದೇ ಪದೇ ಮೋದಿ ಅವರನ್ನ ಸುಳ್ಳುಗಾರ ಸುಳ್ಳುಗಾರ ಎಂದು ಬಣ್ಣಿಸುವ ನೀವುಗಳು ಕೇವಲ ಸುಳ್ಳಿನ ಮೂಲಕ 60 ವರ್ಷಗಳ ಕಾಲ ಜನರನ್ನ ಶೋಷಣೆ ಮಾಡಲಿಲ್ಲವೇ? ನೆನಪಿಡಿ ಮತದಾರ ಬಂಧುಗಳೇ, ಭ್ರಷ್ಟಾಚಾರಿಗಳು ದೇಶ ವಿರೋಧಿಗಳು ಮಾತ್ರವೇ ನರೇಂದ್ರ ಮೋದಿ ಅವರನ್ನ ವಿರೋಧಿಸಬಲ್ಲರೆ ಹೊರತಾಗಿ ನೈಜ ದೇಶಭಕ್ತ ಪ್ರಾಮಾಣಿಕರಲ್ಲ. ಓರ್ವ ಮುಸಲ್ಮಾನ ಯುವತಿಯಾಗಿ ಹೆಮ್ಮೆಯಿಂದ ಹೇಳಬಲ್ಲೆ, ನಮ್ಮ ದೇಶದ ಕೀರ್ತಿಯನ್ನ ಜಗದಗಲ ಪಸರಿಸಿ ಮುಸಲ್ಮಾನರ ಅಲ್ಪಸಂಖ್ಯಾತರ ಪರ ನೈಜ ಕಾಳಜಿಯನ್ನು ಹೊಂದಿರುವಂತಹ ನರೇಂದ್ರ ಮೋದಿ ಅವರಿಗೆ ನನ್ನ ಮತ. ಪ್ರತಿಯೊಬ್ಬ ಮುಸಲ್ಮಾನ ಮಹಿಳೆಯರಿಗೂ ನಾನು ಹೇಳ ಬಯಸುವುದೇನೆಂದರೆ, ಯಾವುದೇ ಸುಳ್ಳುಗಳಿಗೆ ಮರುಳಾಗಬೇಡಿ, ಭೀತಿಗೆ ಒಳಗಾಗಬೇಡಿ. ನಮ್ಮ ಉತ್ತಮ ಭವಿಷ್ಯಕ್ಕಾಗಿ ಮೋದಿಯವರನ್ನ ಬೆಂಬಲಿಸೋಣ. ಜೈ ಭಾರತ್. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುಮ್ತಾಜ್ ನೆಲ್ಯಡ್ಕ. ಮೋದಿಯವರನ್ನ ಅಲ್ಪಸಂಖ್ಯಾತ ವಿರೋಧಿ ಎಂದು ಬಿಂಬಿಸುತ್ತಾ ಮುಸಲ್ಮಾನರಲ್ಲಿ ಬಿಜೆಪಿ ಕುರಿತು ಭಯವನ್ನು ಸೃಷ್ಟಿಸಿ ಸಮಾಜವನ್ನ ಒಡೆದು ಆಳುತ್ತಿರುವಂತಹ ಬಿಜೆಪಿ ವಿರೋಧಿಗಳಿಗೆ ಇದು ನನ್ನ ನೇರ ಪ್ರಶ್ನೆ. ಕಳೆದ ಮೋದಿ ಆಡಳಿತದ 5 ವರ್ಷಗಳಲ್ಲಿ ಕೋಮುಗಲಭೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳಲಿಲ್ಲ ಯಾಕೆ? ದುಂಬಿಗಳು ಗಲಭೆಯ ಸ್ವರೂಪವನ್ನು ಪಡೆದುಕೊಂಡಾಗಲೆಲ್ಲ ಕೇಂದ್ರೀಯ ಪಡೆಗಳನ್ನ ಕಳುಹಿಸಿ ಗಲಭೆಯನ್ನ ನಿಯಂತ್ರಿಸಿದ್ದು ಯಾರು? ಹಿಂದಿನ ಕಾಂಗ್ರೆಸ್ ಆಡಳಿತದ 60 ವರ್ಷಗಳಲ್ಲಿ ನಡೆದಂತಹ ಕೋಮುಗಲಭೆ ಹಿಂಸಾಚಾರದ ಲೆಕ್ಕಗಳನ್ನು ನೀವು ಒಪ್ಪಲು ಸಿದ್ಧರಿದ್ದೀರಾ? ಧರ್ಮದ ಹೆಸರಿನಲ್ಲಿ ಮುಸಲ್ಮಾನ ಹೆಣ್ಣು ಮಕ್ಕಳ ಶೋಷಣೆ ಮಾಡುತ್ತಿರುವಂತಹ ತ್ರಿವಳಿ ತಲಾಖ್ ಪದ್ಧತಿಯನ್ನ ಕಾನೂನಿನ ಮೂಲಕ ನಿಯಂತ್ರಿಸಿ ಮುಸಲ್ಮಾನ ಹೆಣ್ಣು ಮಕ್ಕಳ ಬೆಳಗಿಗೆ ಭರವಸೆಯಾಗಿ ನಿಂತದ್ದು ಯಾರು? ಆದರೆ ನೀವು ಮಾಡಿದ್ದಾದರೂ ಏನು? ಶಬಾನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಹೊರತಾಗಿಯೂ ಕಾನೂನನ್ನ ಬದಲಾಯಿಸಲು ಹೊರಟಿದ್ದು ಇದೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಲ್ಲವೇ? ಪದೇ ಪದೇ ಮೋದಿ ಅವರನ್ನ ಸುಳ್ಳುಗಾರ ಸುಳ್ಳುಗಾರ ಎಂದು ಬಣ್ಣಿಸುವ ನೀವುಗಳು ಕೇವಲ ಸುಳ್ಳಿನ ಮೂಲಕ 60 ವರ್ಷಗಳ ಕಾಲ ಜನರನ್ನ ಶೋಷಣೆ ಮಾಡಲಿಲ್ಲವೇ? ನೆನಪಿಡಿ ಮತದಾರ ಬಂಧುಗಳೇ, ಭ್ರಷ್ಟಾಚಾರಿಗಳು ದೇಶ ವಿರೋಧಿಗಳು ಮಾತ್ರವೇ ನರೇಂದ್ರ ಮೋದಿ ಅವರನ್ನ ವಿರೋಧಿಸಬಲ್ಲರೆ ಹೊರತಾಗಿ ನೈಜ ದೇಶಭಕ್ತ ಪ್ರಾಮಾಣಿಕರಲ್ಲ. ಓರ್ವ ಮುಸಲ್ಮಾನ ಯುವತಿಯಾಗಿ ಹೆಮ್ಮೆಯಿಂದ ಹೇಳಬಲ್ಲೆ, ನಮ್ಮ ದೇಶದ ಕೀರ್ತಿಯನ್ನ ಜಗದಗಲ ಪಸರಿಸಿ
ಮುಸಲ್ಮಾನರ ಅಲ್ಪಸಂಖ್ಯಾತರ ಪರ ನೈಜ ಕಾಳಜಿಯನ್ನು ಹೊಂದಿರುವಂತಹ ನರೇಂದ್ರ ಮೋದಿ ಅವರಿಗೆ ನನ್ನ ಮತ. ಪ್ರತಿಯೊಬ್ಬ ಮುಸಲ್ಮಾನ ಮಹಿಳೆಯರಿಗೂ ನಾನು ಹೇಳಬಯಸುವುದೇನೆಂದರೆ, ಯಾವುದೇ ಸುಳ್ಳುಗಳಿಗೆ ಮರುಳಾಗಬೇಡಿ, ಭೀತಿಗೆ ಒಳಗಾಗಬೇಡಿ. ನಮ್ಮ ಉತ್ತಮ ಭವಿಷ್ಯಕ್ಕಾಗಿ ಮೋದಿಯವರನ್ನ ಬೆಂಬಲಿಸೋಣ. ಜೈ ಭಾರತ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುಮ್ತಾಜ್ ನೆಲ್ಯಡ್ಕ. ಮೋದಿಯವರನ್ನ ಅಲ್ಪಸಂಖ್ಯಾತ ವಿರೋಧಿ ಎಂದು ಬಿಂಬಿಸುತ್ತಾ ಮುಸಲ್ಮಾನರಲ್ಲಿ ಬಿಜೆಪಿ ಕುರಿತು ಭಯವನ್ನು ಸೃಷ್ಟಿಸಿ ಸಮಾಜವನ್ನ ಒಡೆದು ಆಳುತ್ತಿರುವಂತಹ ಬಿಜೆಪಿ ವಿರೋಧಿಗಳಿಗೆ ಇದು ನನ್ನ ನೇರ ಪ್ರಶ್ನೆ. ಕಳೆದ ಮೋದಿ ಆಡಳಿತದ 5 ವರ್ಷಗಳಲ್ಲಿ ಕೋಮುಗಲಭೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳಲಿಲ್ಲ ಯಾಕೆ? ದುಂಬಿಗಳು ಗಲಭೆಯ ಸ್ವರೂಪವನ್ನು ಪಡೆದುಕೊಂಡಾಗಲೆಲ್ಲ ಕೇಂದ್ರೀಯ ಪಡೆಗಳನ್ನು ಕಳುಹಿಸಿ ಗಲಭೆಯನ್ನು ನಿಯಂತ್ರಿಸಿದ್ದು ಯಾರು? ಹಿಂದಿನ ಕಾಂಗ್ರೆಸ್ ಆಡಳಿತದ 60 ವರ್ಷಗಳಲ್ಲಿ ನಡೆದಂತಹ ಕೋಮುಗಲಭೆ ಹಿಂಸಾಚಾರದ ಲೆಕ್ಕಗಳನ್ನು ನೀವು ಒಪ್ಪಲು ಸಿದ್ಧರಿದ್ದೀರಾ? ಧರ್ಮದ ಹೆಸರಿನಲ್ಲಿ ಮುಸಲ್ಮಾನ ಹೆಣ್ಣು ಮಕ್ಕಳ ಶೋಷಣೆ ಮಾಡುತ್ತಿರುವಂತಹ ತ್ರಿವಳಿ ತಲಾಖ್ ಪದ್ಧತಿಯನ್ನ ಕಾನೂನಿನ ಮೂಲಕ ನಿಯಂತ್ರಿಸಿ ಮುಸಲ್ಮಾನ ಹೆಣ್ಣು ಮಕ್ಕಳ ಬೆಳಗಿಗೆ ಭರವಸೆಯಾಗಿ ನಿಂತದ್ದು ಯಾರು? ಆದರೆ ನೀವು ಮಾಡಿದ್ದಾದರೂ ಏನು? ಶಬಾನಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಹೊರತಾಗಿಯೂ ಕಾನೂನನ್ನ ಬದಲಾಯಿಸಲು ಹೊರಟಿದ್ದು ಇದೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಲ್ಲವೇ? ಪದೇ ಪದೇ ಮೋದಿ ಅವರನ್ನ ಸುಳ್ಳುಗಾರ ಸುಳ್ಳುಗಾರ ಎಂದು ಬಣ್ಣಿಸುವ ನೀವುಗಳು ಕೇವಲ ಸುಳ್ಳಿನ ಮೂಲಕ 60 ವರ್ಷಗಳ ಕಾಲ ಜನರನ್ನ ಶೋಷಣೆ ಮಾಡಲಿಲ್ಲವೇ? ನೆನಪಿಡಿ ಮತದಾರ ಬಂಧುಗಳೇ, ಭ್ರಷ್ಟಾಚಾರಿಗಳು ದೇಶ ವಿರೋಧಿಗಳು ಮಾತ್ರವೇ ನರೇಂದ್ರ ಮೋದಿ ಅವರನ್ನ ವಿರೋಧಿಸಬಲ್ಲರೆ ಹೊರತಾಗಿ ನೈಜ ದೇಶಭಕ್ತ ಪ್ರಾಮಾಣಿಕರಲ್ಲ. ಓರ್ವ ಮುಸಲ್ಮಾನ ಯುವತಿಯಾಗಿ ಹೆಮ್ಮೆಯಿಂದ ಹೇಳಬಲ್ಲೆ, ನಮ್ಮ ದೇಶದ ಕೀರ್ತಿಯನ್ನ ಜಗದಗಲ ಪಸರಿಸಿ ಮುಸಲ್ಮಾನರ ಅಲ್ಪಸಂಖ್ಯಾತರ ಪರ ನೈಜ ಕಾಳಜಿಯನ್ನು ಹೊಂದಿರುವಂತಹ ನರೇಂದ್ರ ಮೋದಿ ಅವರಿಗೆ ನನ್ನ ಮತ. ಪ್ರತಿಯೊಬ್ಬ ಮುಸಲ್ಮಾನ ಮಹಿಳೆಯರಿಗೂ ನಾನು ಹೇಳಬಯಸುವುದೇನೆಂದರೆ, ಯಾವುದೇ ಸುಳ್ಳುಗಳಿಗೆ ಮರುಳಾಗಬೇಡಿ, ಭೀತಿಗೆ ಒಳಗಾಗಬೇಡಿ. ನಮ್ಮ ಉತ್ತಮ ಭವಿಷ್ಯಕ್ಕಾಗಿ ಮೋದಿಯವರನ್ನ ಬೆಂಬಲಿಸೋಣ. ಜೈ ಭಾರತ್. ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನ ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ? ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8722515659 9901821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ.